ಮಾಜಿ ಮುಖ್ಯಮಂತ್ರಿಗಳು ಹೇಳಿದಂತ ರೀತಿಯಲ್ಲಿ ಈ ಒಂದು ವಿಚಾರ ಅತ್ಯಂತ ಗಂಭೀರವಾದಂತ ವಿಚಾರ ಇಲ್ಲಿ ಪ್ರಶ್ನೆ ಇಂತ ಒಂದು ವಿಷಯಗಳನ್ನು ಇಟ್ಟುಕೊಂಡು ಇಲ್ಲಿ ನಾವು ಸದನದ ಕಲಾಪವನ್ನು ವ್ಯರ್ಥ ಮಾಡತಕ್ಕಂತದಕ್ಕೆ ನಿಂತಿಲ್ಲ ಇಲ್ಲಿ ಇನ್ನು ಸರ್ಕಾರ ರಚನೆಯಾಗಿ 50 ದಿನ ಆಗಿಲ್ಲ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಿ ಇದನ್ನ ನೀವು ಸರಿಪಡಿಸಿಕೊಳ್ಳದೇ ಇದ್ದರೆ ಮುಂದಿನ ಪರಿಸ್ಥಿತಿಗಳೇನು ಈ ರಾಜ್ಯದಲ್ಲಿ ಜನಸಾಮಾನ್ಯರು ಬದುಕಲಿಕ್ಕೆ ಸಾಧ್ಯವಾ ಇದೆಲ್ಲ ಚರ್ಚೆ ಆಗಬೇಕಾದಂತ ವಿಷಯ ಇದಿಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ನನ್ನೆ ಆ ಸಾರಿಗೆ ಇಲಾಖೆಯ ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಇಲ್ಲಿ ರಾಜಕೀಯ ಇದೆ ಇಲ್ಲಿ ಇದು ರಾಜಕೀಯದ ಆತ್ಮಹತ್ಯೆನೇ ಇದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿ ಪ್ರಾರಂಭ ಆಗಿದೆ ಇವತ್ತು ಈಗಾಗಲೇ ಅಧ್ಯಕ್ಷರೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ನೇಮಕಾತಿಯ ಒಂದು ಮೀಸಲಾತಿ ಈಗಾಗಲೇ ಪ್ರಕಟಣೆ ಆಗಿದೆ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಗಳಿಗೆ ಕೆಲವು ಕ್ಷೇತ್ರಗಳಲ್ಲಿ ನಾನು ಇಡೀ ರಾಜ್ಯದಲ್ಲಿ ಅಂತ ಹೇಳಿ ನಾನು ಆರೋಪ ಮಾಡುತ್ತಿಲ್ಲ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವರು ಕೆಲವು ಇಲಾಖೆಗಳಲ್ಲಿ ಟೆಂಪರರಿ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ ಅವರ ಕುಟುಂಬದಲ್ಲೋ ಇಲ್ಲ ಅವರು ಪಂಚಾಯತಿ ಸದಸ್ಯರು ಇದ್ದಾರೆ ಅಂತ ಸದಸ್ಯರಗಳ ಮೇಲೆ ಇಲ್ಲಿರತಕ್ಕಂತ ಕೆಲವು ಸರ್ಕಾರದಲ್ಲಿ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಇರತಕ್ಕಂತವರು ಒತ್ತಡಗಳನ್ನು ಹಾಕ್ತಕ್ಕಂಥದ್ದು ನಿನ್ನನ್ನು ಕೆಲಸದಿಂದ ತೆಗಿತೀವಿ ಇಲ್ಲ ನಿನ್ನ ಕೆಲಸದಿಂದ ವರ್ಗಾವಣೆ ಮಾಡ್ತೀವಿ ಈ ರೀತಿ ಬೆದರಿಕೆಯನ್ನು ಒಡ್ಡಿ ಈ ಪಂಚಾಯತಿ ಚುನಾವಣೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಗೆ ಸದಸ್ಯರನ್ನು ಒಂದು ರೀತಿಯ ಆತಂಕಕ್ಕೆ ಒಳಪಡಿಸಿ ಅವರನ್ನು ಇವತ್ತು ಈ ರೀತಿಯ ಒಂದು ವಾತಾವರಣದಲ್ಲಿ ಅವರನ್ನ ಎದುರಿಸ್ಕೊಂಡು ಇಟ್ಟಿದ್ದಾರೆ ಇದು ಪ್ರಮುಖವಾಗಿರತಕ್ಕಂಥ ಒಂದು ಈ ಘಟನೆಗಳಿಗೆ ಕಾರಣ ಏನು ಅಂತಕ್ಕಂಥ ಹಿನ್ನೆಲೆಯನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯ ಮಾಡೋಣ ಆದರೂ ಪಂಚಾಯತಿ ಮಟ್ಟದ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ಸ್ಥಾನಮಾನಗಳನ್ನು ಇವತ್ತು ದುರುಪಯೋಗ ಪಡಿಸಿ ಈ ರೀತಿ ಸದಸ್ಯರುಗಳ ಮೇಲೆ ಒತ್ತಡಗಳನ್ನು ತರ್ತಕ್ಕಂಥದ್ರ ಮುಖಾಂತರ ಏನು ಸಾಧನೆ ಮಾಡ್ತೀವಿ ಇದೇನು ಅಧಿಕಾರ ಶಾಶ್ವತ ಅಲ್ಲ ಯಾರಿಗೂ ಈಗಾಗಲೇ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಈಗ ಒಂದು ತಾವು ಹೇಳೋ ಪ್ರಶ್ನೆ ಕರೆಕ್ಟ್ ಇದೆ ಮತ್ತೆ ನಾನು ಇಲ್ಲ ರೂಲ್ಸ್ ಅದಕ್ಕೆ ಕೊಟ್ಟಿರೋದು ಇದು ಬಹಳ ಗಂಭೀರವಾದ ವಿಚಾರ ಇದೆ ಇದನ್ನ ಅಧ್ಯಕ್ಷರೇ ನೀವು ಇನ್ಯಾವಾಗಲೂ ಸಮಯ ಕೊಡ್ತೀನಿ ಅಂದ್ರೆ ಆಗಲ್ಲ ಇಲ್ಲ ಆ ವ್ಯಕ್ತಿ ಮರಣ ಹೊಂದದ ಮೇಲೆ ಕೊಡ್ತೀರಾ ಪಂಚಾಯತ್ ಈಗ ಇಲ್ಲಿ ಅವ್ರು ಹೇಳಿದ್ರು 24 ಗಂಟೆ ಆದರೂ ಇನ್ನೂ FIR ಹಾಕಿಲ್ಲ ನಾನು ರಾತ್ರಿ 8 ಗಂಟೆ ವಿಷಯ ಗೊತ್ತಾದಾಗ ಅಧಿಕಾರಿಗಳಿಗೆ ಕೇಳ್ತೀನಿ ಸರ್ ಇಲ್ಲ ಆತ್ಮಹತ್ಯೆ ಆಗಿದೆ ಇನ್ನೂ ಸತ್ತಿಲ್ಲ ಸರ್ ಅದಕ್ಕೆ ಇನ್ನೂ FIR ಹಾಕಿಲ್ಲ ಅಂತಾರೆ ಅಧಿಕಾರಿಗಳು ನಿನ್ನೆ ದಿನ ನಾನು ಫೋನ್ ಮಾಡಿದಾಗ ಇನ್ನೂ ಸತ್ತಿಲ್ಲ ಸರ್ ಅದಕ್ಕೋಸ್ಕರ FIR ಹಾಕಿಲ್ಲ ಸರ್ ಅಂತೇಳಿ ಸತ್ ಮೇಲೆ ಹಾಕ್ತಾರೆ ಅಲ್ಲಿಗೆ ಇವತ್ತು ಯಾವ್ಯಾವ ರೀತಿ ಹಿಂದೆನೂ ಸಹ ನಡೆದಿದೆ ಪ್ರಕರಣಗಳು ಹಿಂದೆ ಒಬ್ಬ DYSP ಕಲ್ಲಪ್ಪ ಅಂಡಿ ಭಾಗದ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು ಒಬ್ಬ ಅಮಾಯಕ ಒಬ್ಬ ಸಣ್ಣ ಕುಟುಂಬದಲ್ಲಿ ಹುಟ್ಟಿದಂಥ ಬಡ ಕುಟುಂಬದ ಮಾಸ್ಟರ್ ಮಗ ಆತ್ಮಹತ್ಯೆ ಶರಣಾದ ಇಲ್ಲಿಯ ಒಂದು ವ್ಯವಸ್ಥೆಗಳಲ್ಲಿ ಈ ರಾಜಕೀಯದ ವ್ಯವಸ್ಥೆಗಳಿಂದ ಅವತ್ತು ನಾವು ಧ್ವನಿ ಎತ್ತಿ ಕೆಲಸ ಮಾಡಿದ್ದೇವೆ ಈ ಭಾಗದಲ್ಲಿ ಕೂತು ಮೊನ್ನೆ ಈಶ್ವರಪ್ಪನವ್ರದ್ದೆ ಅದೇನೋ ವಾಟ್ಸಪ್ಪಲ್ಲಿ ಬಂದುಬಿಡ್ತು ಈಶ್ವರಪ್ಪನವ್ರ ಹೆಸರು ಅಂತೇಳಿ ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ಲ ಇಲ್ಲಿ ರಾಜೀನಾಮೆ ತಗೊಂಡಿದ್ದೀವಿ ಅದರಿಂದ ಇಲ್ಲಿ ಇವತ್ತಿನ ವಿಷಯದಲ್ಲಿ ಹಲವಾರು ರೀತಿಯಲ್ಲಿ ನಿನ್ನೆಯಿಂದ ಈ ಸಾಕ್ಷಿಗಳನ್ನು ತಿರುಗತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ ನಿನ್ನೆ ಬೆಳಗ್ಗೆಯಿಂದ ಪ್ರಾರಂಭಿಕ ಹಂತದಲ್ಲಿ ಇದೇ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡತಕ್ಕಂಥ ಬಸ್ ಡಿಪೋನ ಕಾರ್ಯಾಧ್ಯಕ್ಷ ಇರ್ಬೋದು ಸಂಘದ ಕಾರ್ಯಾಧ್ಯಕ್ಷ ಇಲ್ಲ ಅಲ್ಲಿರ್ತಕ್ಕಂಥ ಹೆಡ್ ಏನಿದ್ದಾನೆ ಅವನಿರ್ಬೋದು ಅವರುಗಳ ಹೇಳಿಕೆಗಳು ನಿನ್ನೆ ಏನಿತ್ತು ಇವತ್ತೇನು ಕೊಟ್ಟಿದ್ದಾರೆ ಹೇಳಿಕೆ ಇಲ್ಲ ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೇನೆ ಇಲ್ಲಿ
ಕೇವಲ 24 ಗಂಟೆನಲ್ಲಿ ಯಾವ ರೀತಿಯಲ್ಲಿ ನಡೆಯತಾ ಇದೆ ಕೆಲಸ ಅಂತ ಹೇಳಿ ಅವನಿಗೆ ನೆನ್ನೆ ದಿನ ಅವನ ಕೆಲಸಕ್ಕೆ ಹೋದಾಗ ಅವನಿಗೆ ಏನೋ ಆ ಇದು ಕೊಟ್ಟಿರ್ತಾರಲ್ಲ ಯಂತ್ರ ಟಿಕೆಟ್ ಅದಿತ್ತಕಂತ ಅದೇನೋ ಬಸ್ ಡ್ರೈವರ್ ಕಮ್ ಕಂಡಕ್ಟರ್ ಇವನು 83 ಎಬಿ ನಲ್ಲಿ ಕರ್ತವ್ಯಕ್ಕೆ ಹೋದಾಗ ಆ ಇಟಿಎಂ ಯಂತ್ರ ಏನೋ ಆಕ್ಸಿದ್ದ ಸರಿ ಅಷ್ಟೇ ಆ ಇಟಿಎಂ ಯಂತ್ರ ವಾಪಸ್ ಕೊಡು ಅಂತ ಹೇಳ್ತಾರೆ ಅದನ್ನ ಕೇಳತಕ್ಕಂತವನು ಎಡಬ್ಲ್ಯೂಎಸ್ ಅಧಿಕಾರಿ ಮಂಜನಾಥ್ ಅಂತಕಂತವರು ಎಡಬ್ಲ್ಯೂಎಸ್ ಅವರು ವಾಪಸ್ ಕೊಡು ಅಂತ ಸೂಚನೆ ಮಾಡಿದಾಗ ಮದ್ದೂರು ಘಟಕಕ್ಕೆ ವರ್ಗಾವಣೆ ಆಗಿದೆ ಅದರಿಂದ ನೀನು ಆ ಇಟಿಎಂ ನ ಕೊಡು ಅಂತ ಹೇಳ್ತಾರೆ ಸರ್